ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ. ನಾವಂದುಕೊಂಡಂತೆ ಬದುಕಿನಲ್ಲಿ ಏನೂ ನಡೆಯುವುದಿಲ್ಲ. ಬದುಕು ತುಂಬಾ ಕ್ರೂರಿ, ತನಗೆ ಹೇಗೆ ಬೇಕೋ ಹಾಗೆ ನಡೆದುಕೊಳ್ಳುತ್ತದೆ. ವಿವಿಧ ರೀತಿಯ ಕಷ್ಟ, ಸವಾಲು, ತಾಪತ್ರಯಗಳು ತುಂಬಿದ ಪಾತ್ರೆಯನ್ನು ನಮ್ಮ ಮುಂದಿಟ್ಟು ಗಹಗಹಿಸಿ ನಗುತ್ತದೆ. ಎಷ್ಟು ದಯಾನೀಯವಾಗಿ ಬೇಡಿಕೊಂಡರೂ ಅದು ನಮ್ಮ ಮಾತು ಕೇಳುವುದಿಲ್ಲ. ಪರ್ವತದಷ್ಟು ಎತ್ತರದಲ್ಲಿ ನಿಂತು ನಮ್ಮನ್ನ ಗೌಣವಾಗಿ ಅಹಂಕಾರ ಮೆರೆಯುತ್ತದೆ. ಅದಕ್ಕೆ ಮೂಗುದಾರ ಹಾಕುವುದು ಹೇಗೆ ಎಂದು ಎಷ್ಟೋ ಸಲ ಅಂದುಕೊಳ್ಳುತ್ತೇವೆ. ಕೆಲವು ಬಾಹ್ಯ ಚಟುವಟಿಕೆಗಳಿಂದ, ಹೊರಗಿನ ಬದಲಾವಣೆಯಿಂದ ಅದರ ಕೈಕಾಲು ಕಟ್ಟಿಹಾಕಲು ನೋಡುತ್ತೇವೆ. ಆ ತಂತ್ರ ಹಲವು ಸಲ ಫಲ ನೀಡುತ್ತದೆ, ಆದರೆ ಬಹುಕಾಲ ನಡೆಯುವುದಿಲ್ಲ. ನಾಯಿ ಬಾಲದಂತೆ ಮತ್ತೆ ಯಥಾಸ್ಥಿತಿಗೆ ಬಂದು ನಿಲ್ಲುತ್ತದೆ. ನಮ್ಮ ಪ್ರಯತ್ನವೆಲ್ಲವೂ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗುತ್ತದೆ. ಮತ್ತೆ ಅದೇ ಗೋಳಾಟ ಮುಂದುವರಿಯುತ್ತದೆ. ಬದುಕಿನ ಮುಗಿಯದ ಜಂಜಾಟಗಳಿಗೆ ಬೇಸತ್ತು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತೇವೆ. ನಮ್ಮ ಅಂತ್ಯವೇ ಸಮೀಪಿಸಿದೆ ಎಂದು ಹೆದರಿ ಗೊಳೋ ಎಂದು ಕಣ್ಣೀರಿಡುತ್ತೇವೆ. ಇದಕ್ಕೆಲ್ಲ ಬದುಕು ಕ್ಯಾರೆ ಎನ್ನುವುದಿಲ್ಲ. ಬದುಕು ಸುಂದರ ಎನ್ನುವುದು ಕಾಲ್ಪನಿಕ, ಅದನ್ನು ಸುಂದರಗೊಳಿಸುವುದು ನಮ್ಮ ಕಾಯಕ. ಇದು ಅನುಭಾವಿಗಳ ಮಾತು. ಸುಂದರ ಬದುಕು ಕೈಚಾಚಿ ನಿಂತಿದೆ, ಪ್ರಯತ್ನಿಸಬೇಕಷ್ಟೆ. ಸುಖಾನುಭವ ದುಃಖಾನುಭವ ನಮ್ಮ ಆಯ್ಕೆ. ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನೋರಂಜನಾ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.